Hi. Good morning to everyone. In the last class we have discussed about correlative properties. Those correlative properties two I have completed. They are said to be, first one is relative lowering in vapor pressure, and second one is elevation in boiling point. Come to know the third correlative property, that is said to be depression in freezing point. Depression in freezing point. Its formula is delta Tf is equal to Tf minus Tf naught. Tf naught minus Tf. Within that, let it be 2 mark number. Delta Tf is equals to Tf naught minus Tf. What comes? ಈಗ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್, ಬರೇ ಫ್ರೀಸಿಂಗ್ ಪಾಯಿಂಟ್ ಅಂದ್ರೆ ಏನು ಅಥವಾ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ನಮಗೆ ಗೊತ್ತಿರಬೇಕು. ಯಾವುದು ಒಂದು ನಾವು ಕಂಟೈನರ್ ತಗೊಂಡಿವಿ, ಆ ಕಂಟೈನರ್ನಲ್ಲಿ ಸಪೋಸ್ ಸಾಲಿಡ್ ಇತ್ತು, ಸಾಲಿಡ್ ಇದ್ದಿದ್ದು ಲಿಕ್ವಿಡ್ ಸ್ಟೇಟಿಗೆ ಬರ್ತೈತಿ. ಸಾಲಿಡ್ ಟೈಮ್ ಪ್ರೆಷರ್ ಲಿಕ್ವಿಡ್ ಸ್ಟೇಟ್ ಟೈಮ್ ಪ್ರೆಷರ್ ಎರಡು ಒಂದಕ್ಕೊಂದು ಈಕ್ವಲ್ ಆದವು ಅಂತಂದ್ರೆ, ಇದನ್ನು ಸಾಲಿಡ್ ಟು ಲಿಕ್ವಿಡ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ಗೆ ಏನಂತ ಕರಿತೀವಿ, ಫ್ರೀಸಿಂಗ್ ಪಾಯಿಂಟ್. ಅವ್ರ ಲಿಕ್ವಿಡಿಂದ ಸಾಲಿಡ್ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಟೆಂಪ್ರೇಚರ್ಗೆ ಏನಂತ ಕರಿತೀವಿ, ಫ್ರೀಸಿಂಗ್ ಪಾಯಿಂಟ್. ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಅಂತಂದ್ರೆ ಲಿಕ್ವಿಡ್ ಟು ಗ್ಯಾಸ್, ಲಿಕ್ವಿಡ್ ಏನು ಪ್ರೆಷರ್ ಗ್ಯಾಸ್ ಏನು ಪ್ರೆಷರ್ ಎರಡೂ ಈಕ್ವಲ್ ಆಗಲಿಕ್ಕೆ ಒಂದು ಟೆಂಪ್ರೇಚರ್ ಬೇಕು. ಅದಕ್ಕೇನಂತ ಕರಿತೀವಿ ಬಾಯ್ಲಿಂಗ್ ಪಾಯಿಂಟ್. ಇದಕ್ಕೇನಂತ ಕರಿತೀವಿ ಫ್ರೀಸಿಂಗ್ ಪಾಯಿಂಟ್. ಸೊ ಈ ಪಾಯಿಂಟ್ಗಳು ನಮ್ಗೆ ಗೊತ್ತು. ದ ಟೆಂಪ್ರೇಚರ್ ಎಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಲಿಕ್ವಿಡ್ ಫೇಸ್ ದಟ್ ಬಿಕಮ್ಸ್ ಈಕ್ವಲ್ ಟು ವೇಪರ್ ಪ್ರೆಷರ್ ಆಫ್ ದ ಸಬ್ಸ್ಟೆನ್ಸ್ ಇನ್ ಸಾಲಿಡ್ ಫೇಸ್, ಹೌದಾ? ಅದಕ್ಕೆ ನಾವು ಫ್ರೀಸಿಂಗ್ ಪಾಯಿಂಟ್ ಅಂತ ಕರಿತೀವಿ. ಇನ್ನು ನಾವು ಒಂದು ಕಂಟೈನರ್ ತಗೊಂಡಾಗ ಆ ಕಂಟೈನರ್ನಲ್ಲಿ ಏನೈತೆ ಅಂತಂದ್ರೆ ಒಂದು ಸಬ್ಸ್ಟೆನ್ಸ್ ಐತಿ, ಆ ಸಬ್ಸ್ಟೆನ್ಸ್ದ ಫ್ರೀಸಿಂಗ್ ಪಾಯಿಂಟ್ ಅಥವಾ ನೀರು ಅಂತ ತಿಳ್ಕೊಳ್ರಿ, ವಾಟರ್. ವಾಟರ್ ಫ್ರೀಸಿಂಗ್ ಪಾಯಿಂಟ್ ಅಷ್ಟೈತಿ, 0 ಡಿಗ್ರಿ ಸೆಲ್ಸಿಯಸ್ ಐತಿ. ಈ ವಾಟರ್ 0 ಡಿಗ್ರಿ ಸೆಲ್ಸಿಯಸ್ನ ಏನಾಗಿರ್ತೈತಿ, ದಿಸ್ ಈಸ್ ನಥಿಂಗ್ ಬಟ್ ಸಾಲಿಡ್, ಹೌದಾ? ದಿಸ್ ಈಸ್ ನಥಿಂಗ್ ಬಟ್ ಸಾಲಿಡ್. ನಾ ನೆಕ್ಸ್ಟ್ ಈ ವಾಟರ್ಗೆ ನಾನು ಒಂದಿಷ್ಟು ಸಬ್ಸ್ಟೆನ್ಸ್ ಹಾಕಿ ಸಪೋಸ್ ಫ್ರೀಸ್ ಮಾಡೋಕ್ಕಿಟ್ಟಾಗ ಅದೇನಾಗ್ತೈತಿ ಅಂತಂದ್ರೆ, ದಿಸ್ ಈಸ್ ಅ ಸೊಲ್ಯೂಷನ್ ಫ್ರೀಸಿಂಗ್ ಪಾಯಿಂಟ್. ಸೊಲ್ಯೂಷನ್ ಫ್ರೀಸಿಂಗ್ ಪಾಯಿಂಟ್ 0 ಡಿಗ್ರಿದಾಗ ಇರ್ತೈತೋ ಅಥವಾ -1, -2 ಈ ಥರ ಚೇಂಜ್ ಆಗ್ತೈತೋ ಅಥವಾ -1, -2 ಈ ಥರ ಚೇಂಜ್ ಆಗ್ತೈತೋ ಅಂದ್ರೆ, ಸೊಲ್ಯೂಷನ್ ಫ್ರೀಸ್ ಆಗಲಿಕ್ಕೆ 0 ಬೇಕು ಟೆಂಪ್ರೇಚರ್, 0 ಹೆಚ್ಚಿಗೆ ಬೇಕು, 0 ಕಡಿಮೆ ಬೇಕು. ದ ಆನ್ಸರ್ ಫಾರ್ ದಿಸ್ ಇಸ್ ಸೇಡ್ ಟು ಬಿ ಇಟ್ ನೀಡೆಡ್ ಮೋರ್ ಫ್ರೀಸಿಂಗ್. ಮೋರ್ ಫ್ರೀಸಿಂಗ್ ಮೀನ್ಸ್ -1 ಡಿಗ್ರಿ ಸೆಲ್ಸಿಯಸ್, ಆರ್ ಇಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಅಯಾನ್ಸ್ ಆರ್ ಸಾಲಿಡ್ ಪಾರ್ಟಿಕಲ್ಸ್. ಟೋಟಲ್ ಯು ಕ್ಯಾನ್ ಸೇ ದಟ್ ದೇರ್ ಈಸ್ ಲೋವರಿಂಗ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್ ಕಂಪೇರ್ಡ್ ಟು ಯುವರ್ ಸಾಲ್ವೆಂಟ್. ಓಕೆ, ಸೊ ದಟ್ ಸಿಂಬಾಲ್ ಇಸ್ ಡೆಲ್ಟಾ ಟಿ ಎಫ್ ಇಂಡಿಕೇಟ್ಸ್ ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್, ಚೇಂಜ್ ಇನ್ ಫ್ರೀಸಿಂಗ್ ಪಾಯಿಂಟ್ ಟೆಂಪ್ರೇಚರ್. ವಿಚ್ ಒನ್ ಈಸ್ ಹ್ಯಾವಿಂಗ್ ಮೋರ್ ಟೆಂಪ್ರೇಚರ್? ಪ್ಯೂರ್ ಸಾಲ್ವೆಂಟ್ ಈಸ್ ಹ್ಯಾವಿಂಗ್ ಮೋರ್ ಟೆಂಪ್ರೇಚರ್ ದ್ಯಾನ್ ಇಟ್ಸ್ ಸೊಲ್ಯೂಷನ್. ಸೊ ದಿಸ್ ಈಸ್ ದ ಫಾರ್ಮುಲಾ. ಎಸ್, ಇನ್ನು ಈ ಒಂದು ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಯಾವುದ್ರ ಜೋಡಿ ರಿಲೇಷನ್ ಹೊಂದಿರ್ತೈತಿ ಅಂತಂದ್ರೆ, ಮೊಲ್ಯಾಲಿಟಿ ಅಥವಾ ಮೊಲಾಲ್ ಕಾನ್ಸಂಟ್ರೇಷನ್. ಹೆಂಗೆ? ಡೆಲ್ಟಾ ಟಿ ಎಫ್ ಆಲ್ರೆಡಿ ನಾವು ಇದನ್ನು ನೋಡಿ ಎಲಿವೇಷನ್ದಾಗ, ಅದೇ ಥರ ಡೆಲ್ಟಾ ಟಿ ಎಫ್ ಈಸ್ ಪ್ರಪೋರ್ಷನಲ್ ಟು
ಮೊಲಾಲಿಟಿ, ದಟ್ ಮೀನ್ಸ್ ಎಂ ಅಂತ ಕರಿತೀವಿ. ಅಲ್ಲ, ಎಂ ಎಂ ಮೊಲಾಲಿಟಿ, ಮೊಲಾಲ್ ಕಾನ್ಸನ್, ಮೊಲಾಲ್ ಕಾನ್ಸಂಟ್ರೇಷನ್ ಅದರ ಅರ್ಥ ಏನು ಕೊಡತೈತಿ? ಡಬ್ಲ್ಯೂ 2 gram ಆಫ್ ಸೊಲ್ಯೂಟ್, ಡಬ್ಲ್ಯೂ 2 gram ಆಫ್ ಸೊಲ್ಯೂಟ್ ಮೊಲಾಲಿಟಿ, ಡಬ್ಲ್ಯೂ 2 gram ಆಫ್ ಸೊಲ್ಯೂಟ್ ಹ್ಯಾವಿಂಗ್ ಮೊಲಾರ್ ಮಾಸ್ ಎಂ ಟು ಡಿಸಾಲ್ವ್ಡ್ ಇನ್ W 1 gram of solvent, W 1 gram of solvent in 1 kg or that is 1000 gram. ಅದಕ್ಕೆ ಇಷ್ಟು ಎಲ್ಲ ಕಂಬೈನ್ ಮಾಡಿದರೆ ಮೊಲಾರಿಟಿ ಅಂತ ಕರಿತೀನಿ. ಸಪೋಸ್ ಪ್ರಪೋರ್ಷನಿಟಿ ಕಾನ್ಸ್ಟೆಂಟ್ ತೆಗೆದಂತಂದ್ರೆ ಏನಾಗ್ತೈತಿ? ಡೆಲ್ಟಾ ಟಿ ಎಫ್ ಈಸ್ ಈಕ್ವಲ್ಸ್ ಟು ಕೆ ಎಫ್ ಇಂಟು ಎಂ, ವೇರ್ ಕೆ ಎಫ್ ಈಸ್ ನೋನ್ ಆಸ್ ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್. ಮೋಲಾರ್ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಇಟ್ ಈಸ್ ನೋನ್ ಆಸ್ ಸಿಂಪ್ಲಿ ಡಿಪ್ರೆಷನ್ ಕಾನ್ಸ್ಟೆಂಟ್ ಆರ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಕ್ರಿಯೋಸ್ಕೋಪಿಕ್ ಕಾನ್ಸ್ಟೆಂಟ್. ಇದರದು ಕೂಡ ಯೂನಿಟ್ ಸೇಮ್ ಆಗಿರ್ತೈತಿ. ಏನಂತಂದರೆ ಟೆಂಪ್ರೇಚರ್ ದಟ್ ಸೊಲ್ಯೂಟ್ ಈಸ್ ಡಿಸಾಲ್ವ್ಡ್ ಇನ್ ಕೆಜಿ ಆಫ್ ಸಾಲ್ವೆಂಟ್ ಯಾವುದು ತೊಗೊಳತೀವಿ? ಫಾರ್ಮುಲಾ. ಸೊ ಈ ಥರ ಇದ್ದ ಯೂನಿಟ್ ಅಂತೇಳಿ ತಗೋತೀವಿ. ಇನ್ನು ಈ ಎಮ್ ಅನ್ನು ಚೇಂಜ್ ಮಾಡ್ತೀವಿ. ಎಮ್ ಅನ್ನು ಚೇಂಜ್ ಮಾಡಿದ್ರೆ ಏನಾಗ್ತೈತಿ? ದಟ್ ಎಮ್ ಈಸ್ ಚೇಂಜ್ಡ್ ಮೊಲಾರಿಟಿ ಇನ್ ಟರ್ಮ್ಸ್ ಆಫ್ ಡಬ್ಲ್ಯೂ 2 ಎಮ್ 2. ಹೆಂಗೆ ಬರಿತೀನಿ ಇದನ್ನು? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಹೋಲ್ ಡಿವೈಡೆಡ್ ಬೈ ಮಾಸ್ ಆಫ್ ದ ಸಾಲ್ವೆಂಟ್ ಇನ್ ಕೆಜಿ. ಸೊ ಐ ವಿಲ್ ಟೇಕ್ ದಿಸ್ ಇಸ್ ಕೆ ಎಫ್. ಮೊಲಾರಿಟಿ ಈಸ್ ನಥಿಂಗ್ ಬಟ್ ಮಾಸ್ ಡಿವೈಡ್ ಬೈ ಮೊಲಾರ್ ಮಾಸ್, ಮಾಸ್ ಈಸ್ ನಥಿಂಗ್ ಬಟ್ ಮಾಸ್ ಆಫ್ ಸಾಲ್ಯೂಟ್ ಡಬ್ಲ್ಯೂ 2, ಆಮೇಲೆ ಎಮ್ 2 ಮಾಸ್ ಮೊಲಾರ್ ಮಾಸ್. ನೆಕ್ಸ್ಟ್ ಈಸ್ ಡಬ್ಲ್ಯೂ 1 gram ಆಫ್ ಸಾಲ್ವೆಂಟ್ ಇನ್ 1000 grams. ಓಕೆ, ಸೊ ಸಿಂಪ್ಲಿಫೈ ದಟ್ ಈಸ್ ಕೆ ಎಫ್ ಇಂಟು ಡಬ್ಲ್ಯೂ 2 ಡಿವೈಡೆಡ್ ಬೈ ಎಮ್ 2 ಇಂಟು 1000 ಡಿವೈಡೆಡ್ ಬೈ ಡಬ್ಲ್ಯೂ 1. ದಿಸ್ ಈಸ್ ದ ಫಾರ್ಮುಲಾ ಫಾರ್ ಡೆಲ್ಟಾ ಟಿ ಎಫ್, ದಟ್ ಮೀನ್ಸ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಮತ್ತೆ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತೀವಿ. ಈಗ ಎಲಿವೇಷನ್ ನಾವು ಗ್ರಾಫಿಕಲಾಗಿ ಪ್ರೆಸೆಂಟ್ ಮಾಡಿವಿ, ಇದು ಕೂಡ ಗ್ರಾಫಿಕಲಾಗಿ ತಗೋಣ. ಸೊ ಐ ವಿಲ್ ಟೇಕ್ ದಿಸ್ ಇಸ್ ಗ್ರಾಫ್, ಇಟ್ ಈಸ್ ಆಫ್ ಟೆಂಪರೇಚರ್ ಆ್ಯಂಡ್ ದಿಸ್ ಇಸ್ ಇಟ್ ಟು ಬಿ ವೇಪರ್ ಪ್ರೆಷರ್. ಐ ವಿಲ್ ಟೇಕ್ ಒನ್ ಸೊಲ್ಯೂಷನ್ ಅಥವಾ ಫಸ್ಟಿಗೆ ಸಾಲ್ವೆಂಟ್ ಅಂತ ತಗೋಣ, ಆಮೇಲೆ ಇದನ್ನು ಒಂದು ಕರ್ವ್, ಎರಡು ಕರ್ವ್ ತಗೋತೀವಿ, ಒಂದು ಸೊಲ್ಯೂಷನ್ ಒಂದು ಸಾಲ್ವೆಂಟ್. ಈಗ ಟೆಂಪ್ರೇಚರ್ ಏನಾಗೈತಿ ಇಲ್ಲಿ? ಈಗ ಚೇಂಜ್ ಆಗ್ತಾ ಹೋಗೈತಿ. 1 degree 2 degree 3 degree ಅಥವಾ ನೆಕ್ಸ್ಟ್ ಇಲ್ಲಿ ನಾನು ಏನು ಮಾಡ್ತೀನಿ? 0 ತಗೋತೀನಿ. ದಿಸ್ ಐ ವಿಲ್ ಟೇಕ್ ಆಸ್ 0 ಆ್ಯಂಡ್ ನೆಕ್ಸ್ಟ್ ಇಟ್ ಈಸ್ 1 2 ಆ್ಯಂಡ್ ಸೋ ಆನ್. ಇಲ್ಲಿ -1 -2 ಆ್ಯಂಡ್ ಸೋ ಆನ್ ಈ ಥರ ತಗೋತೀನಿ. 0 ಬಂತು ಅಂತಂದ್ರೆ ಏನಾಗ್ತೈತಿ? ದಿಸ್ ಇಸ್ ನಥಿಂಗ್ ಬಟ್ ಪ್ಯೂರ್ ಸಾಲ್ವೆಂಟ್, ಪ್ಯೂರ್ ಸಾಲ್ವೆಂಟ್. ಸಪೋಸ್ ಟೆಂಪರೇಚರ್ ಡಿಕ್ರೀಸ್ ಆಗಿತ್ತು ಅಂದರೆ ಏನಾಗ್ತೈತಿ? ಇಟ್ ಈಸ್ ನಥಿಂಗ್ ಬಟ್ ಸೊಲ್ಯೂಷನ್. 0 > -1, ದೇರ್ ಫೋರ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಸಾಲ್ವೆಂಟ್ ಈಸ್ ಮೋರ್ ದ್ಯಾನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಹೆನ್ಸ್ ಯು ಕ್ಯಾನ್ ಸೇ ದಟ್ ಟಿ ಎಫ್ ನಾಟ್ ಈಸ್ ಟೆಂಪ್ರೇಚರ್ ಆಫ್ ಫ್ರೀಸಿಂಗ್ ಪಾಯಿಂಟ್ ಆಫ್ ಪ್ಯೂರ್ ಸಾಲ್ವೆಂಟ್ ಈಸ್ ಲೆಸ್ ದ್ಯಾನ್, ಸಾರಿ, ಗ್ರೇಟರ್ ದ್ಯಾನ್ ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್ ಆಫ್ ದ ಸೊಲ್ಯೂಷನ್. ಅದಕ್ಕೆ ನಾನು ಹೆಂಗೆ ಬರೀತೀನಿ ಫಾರ್ಮುಲಾ? ಡೆಲ್ಟಾ ಟಿ ಎಫ್ ಇಸ್ ಈಕ್ವಲ್ಸ್ ಟು ಟಿ ಎಫ್ ನಾಟ್ ಮೈನಸ್ ಟಿ ಎಫ್. ಓಕೆ, ಸೊ ಆಲ್ರೆಡಿ ಇನ್ ದ ಎಕ್ಸ್ಪ್ರೆಷನ್ ಐ ಹ್ಯಾವ್ ರೀಪ್ರೆಸೆಂಟೆಡ್ ಇಟ್. ಇದಕ್ಕೆ ನಾವೇನಂತ ಕರಿತೀವಿ? ಡಿಪ್ರೆಷನ್ ಇನ್ ಫ್ರೀಸಿಂಗ್ ಪಾಯಿಂಟ್.
ನೆಕ್ಸ್ಟ್ ಇನ್ನೊಂದು ಕೊಲಿಗೇಟಿವ್ ಪ್ರಾಪರ್ಟಿ ಹೋಯಿತು. ದಟ್ ಫೋರ್ತ್ ಕೊಲಿಗೇಟಿವ್ ಪ್ರಾಪರ್ಟಿ ಈಸ್ ನೋನ್ ಆಸ್ ಆಸ್ಮೆಟಿಕ್ ಪ್ರೆಷರ್. ಆಸ್ಮೋಟಿಕ್ ಪ್ರೆಷರ್ ಇದರದ್ದು ನೊಟೇಷನ್ ಬರೀ ಪೈ ಅಂತ ತಗೋಣ, ಆಮೇಲೆ ಬೇಕಾದ ಫಾರ್ಮುಲನ್ನು ಡಿರೈವ್ ಮಾಡೋಣ. ಬಿಫೋರ್ ಗೋಯಿಂಗ್ ಟು ಡಿಸ್ಕಸ್ ಆಲ್ ದೀಸ್ ಕಾನ್ಸೆಪ್ಟ್ ಆಫ್ ಆಸ್ಮೆಟಿಕ್ ಪ್ರೆಷರ್, ಫಸ್ಟ್ ಯು ಮಸ್ಟ್ ನೋ ದ ಟರ್ಮ್ ಆಸ್ಮೋಸಿಸ್. ಆಸ್ಮೋಸಿಸ್ ವಾಟ್ ಡು ಯು ಮೀನ್ ದ ಟರ್ಮ್ ಆಸ್ಮೋಸಿಸ್? ಇದನ್ನು ಸಾಕಷ್ಟು ನೇಚರ್ನಾಗ ನಡೀತಕ್ಕಂಥ ಒಂದು ಫಿನಾಮಿನನ್ ಅಂತ ಕರಿಬೋದು. ಸೊ ಒಂದು ಬೆಸ್ಟ್ ಎಕ್ಸಾಂಪಲ್ ನಾನು ತಗೊಂಡಿದ್ರೆ ಡ್ರೈ ಲೀವ್ಸ್, ಡ್ರೈ ಫ್ಲವರ್ ಪೆಟಲ್ಸ್ ಆರ್ ಸಾಯಿಲ್ ಇದನ್ನೆಲ್ಲ ನಾನು ತೊಗೊಂಡಿದ್ರೆ ಅಲ್ಲಿಂದ ಏನಾಗ್ಲತ್ತೈತಿ ಅಂತಂದ್ರೆ ಏನು ಒಂದು ಸಾಲ್ವೆಂಟ್ ಐತಿ ಆ ಸಾಲ್ವೆಂಟನ್ನು ಆ ಡ್ರೈ ಲೀವ್ಸಿಗಾಗಲಿ ಅಥವಾ ಪೆಟಲ್ಸಿಗಾಗಲಿ ಎಂಟ್ರಿ ಆಗ್ತಕ್ಕಂಥದ್ದು. ನಾವು ಹಾಗೆ ನೀರಾಗಿ ಇಟ್ಟಿದ್ರೆ ಏನಾಗ್ತೈತಿ ಅಂತಂದ್ರೆ ಅದನ್ನು ಡ್ರೈ ಹೋಗಿ ಸ್ವಲ್ಪ ಮತ್ತೆ ವೆಟ್ ಆಗಿರ್ತೈತಿ. ಅದನ್ನು ಒಂಥರ ನಮ್ಗೆ ಏನಾಗ್ತೈತಿ ಇಟ್ ಇಸ್ ಸೇಡ್ ಟು ಬಿ ಒಂದು ಗ್ರೀನರಿ ಫಾರ್ಮ್ ಕಾಣಿಸ್ತೈತಿ. ಅದಕ್ಕೆ ಆ ಫಿನಾಮಿನನ್ ಎಲ್ಲ ನಡೀತಕ್ಕಂಥದ್ದು ಆಸ್ಮೋಸಿಸ್. ಈಗ ನಾನು ಸಪೋಸ್ ಒಂದು ಈಗ ಬಾಡಿರ್ತಕ್ಕಂಥ ಹೂ ನೀರನ್ನ ಇಟ್ಟರ್ನ್ ಆಗ್ತೈತಿ, ಸ್ವಲ್ಪ ಅದನ್ನು ಮತ್ತೆ ಅಳ್ಕೊಂಡಂಗೆ ಆಗ್ತೈತಿ. ದಿಸ್ ಫಿನಾಮಿನನ್ ಈಸ್ ನಥಿಂಗ್ ಬಟ್ ಆಸ್ಮೋಸಿಸ್. ಅದು ಯಾಕೆ ಆಗ್ತೈತಿ ಅಂತಂದ್ರೆ ಅಲ್ಲಿ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಇಸ್ ಟೇಕಿಂಗ್ ಪ್ಲೇಸ್ ಫ್ರಮ್ ಡೈಲ್ಯೂಟ್ ಟು ಹೈಯರ್ ಕಾನ್ಸಂಟ್ರೇಷನ್ ಅಥವಾ ಸಾಲ್ವೆಂಟ್ ಟು ಸೊಲ್ಯೂಷನ್ ಮಾಲಿಕ್ಯೂಲ್ಸ್ ಆ ಥರ ಇರತಕ್ಕಂಥ ಒಂದು ಡಯಾಗ್ರಾಮನ್ನು ನೋಡೋಣ. ಸೊ ಐ ವಿಲ್ ಟೇಕ್ ದಿಸ್ ಈಸ್ ಎ ಕಂಟೈನರ್, ಇಟ್ ಕಂಟೈನ್ಸ್ ಡೈಲ್ಯೂಟ್ ಸೊಲ್ಯೂಷನ್. ದಟ್ ಡೈಲ್ಯೂಟ್ ಸೊಲ್ಯೂಷನ್ ಈಸ್ ನಥಿಂಗ್ ಬಟ್ ಐ ವಿಲ್ ಟೇಕ್ ಇಟ್ ಆಸ್ ವಾಟರ್. ಈ ಕಂಟೈನರ್ನಾಗ ನಾನು ಒಂದು ಶುಗರ್ ಸೊಲ್ಯೂಷನ್ ಇರ್ತೀನಿ, ಅದು ಇನ್ವರ್ಟೆಡ್ ಫಾರ್ಮ್ನಲ್ಲಿ. ಈ ಶುಗರ್ ಸೊಲ್ಯೂಷನ್ ಓಕೆ ಇದನ್ನೇನೈತಿಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಕಾಲ್ಡ್ ಆಸ್ ಒನ್ ಮೆಂಬ್ರೇನ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಇದಕ್ಕೆ ಏನಂತ ಕರಿತೀನಿ, ಇದಕ್ಕೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಈ ಥರ ಒಂದು ಇರ್ತಕ್ಕಂಥ ಒಂದು ಫನೆಲ್ನಲ್ಲಿ, ಬಿಸಲ್ ಫನೆಲ್ನಲ್ಲಿ ನಾನು ತಗೊಂಡಾಗ ಈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಮುಖಾಂತರ ಏನಾಗ್ತೈತಿ ಅಂತಂದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಎಂಟ್ರಿ ಆಗ್ತವೆ. ಈ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಎಂಟ್ರಿ ಆಗ್ಲತ್ತಾವ ಅಂತಂದ್ರೆ ಇದ್ರ ಸಾವಕಾಶ ಪ್ರೆಷರ್ ಏನಾಗ್ತೈತಿ ಮೊದಲು ಬಿಟ್ಟು ಚೇಂಜ್ ಆಗ್ತೈತಿ. ಮೊದಲಿನ ಸಪೋಸ್ ಇಷ್ಟಿತ್ತಂದ್ರೆ ನೆಕ್ಸ್ಟ್ ಎಂಟ್ರಿ ಆದಮೇಲೆ ಇಷ್ಟಕ್ಕೆ ಬರ್ತೈತಿ. ಅದರ ಅರ್ಥ ಏನು ಅಂತಂದ್ರೆ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಅಥವಾ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಟು ದ ಸೊಲ್ಯೂಷನ್ ಥ್ರೋ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್, ಡೈಲ್ಯೂಟ್ ಟು ಮೋರ್ ಕಾನ್ಸಂಟ್ರೇಟೆಡ್, ಈ ಥರ ಇರತಕ್ಕಂಥ ಮೂಮೆಂಟ್ ಆಗ್ತೈತಲ್ಲ ಅದಕ್ಕೆ ಏನಂತ ಕರಿತೀವಿ ಆಸ್ಮೋಸಿಸ್. ಈಸ್ ಕ್ಯಾರಿಡ್ ವಿತ್ ದ ಹೆಲ್ಪ್ ಆಫ್ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಓಕೆ, ಎಲ್ಲಿ ತನಕ ನಡೀತೈತಿ ಇದು ಪ್ರೊಸೆಸ್? ಹಂಗೆ ಈ ಸಾಲ್ವೆಂಟ್ನಾಗಿಂದು ಅದು ವಾಟರ್ದಾಗಿನ ಪ್ರೆಷರ್, ಈ ಸೊಲ್ಯೂಷನ್ನಾಗಿನ ಪ್ರೆಷರ್ ಎರಡು ಈಕ್ವಲ್ ಆಗುತ್ತೆ ಅನ್ನೋ ಹಾಗೆ ನಡೀತಿರ್ತೈತಿ. ಒನ್ ಈಕ್ವಲ್ ಆಯಿತು ಅಂತಂದ್ರೆ ಎಷ್ಟು ಇಲ್ಲಿಂದ ಮಾಲಿಕ್ಯೂಲ್ಸ್ ಒಳಗೆ ಹೋಗಿರ್ತಾವ ತಿರುಗಷ್ಟು ಹೊರಗಡೆ ಬರ್ತಿರ್ತಾವ, ಅಂದ್ರೆ ಕಂಟೈನರ್ ಬರ್ತಿರ್ತಾವ. ಇದಕ್ಕೆ ನಾವೇನು ಕರಿತೀವಿ ಅಂತಂದ್ರೆ ಆಸ್ಮೋಸಿಸ್ ಫಿನಾಮಿನನ್. ಆಸ್ಮೋಸಿಸ್ ಮೀನಿಂಗ್ ಈಸ್ ಮೂಮೆಂಟ್ ಆಫ್ ಮಾಲಿಕ್ಯೂಲ್ಸ್ ಫ್ರಮ್ ಸಾಲ್ವೆಂಟ್ ಅಥವಾ ಡೈಲ್ಯೂಟ್ ಸೊಲ್ಯೂಷನ್ ಟು ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್. ಓಕೆ, ಸಾಲ್ವೆಂಟ್ ಟು ಸೊಲ್ಯೂಷನ್ ಅಂತೇಳಿ ಕರಿಬೋದು. ಆದ್ರೆ ನೆಕ್ಸ್ಟ್ ಇಲ್ಲಿಂದ ಸೊಲ್ಯೂಟ್ ಮಾಲಿಕ್ಯೂಲ್ಸ್ ಈ ಕಡೆ ಬರೋಂಗಿಲ್ಲ, ಯಾಕಂದ್ರೆ ಇದ್ರದ್ದು ಒಂದು ಏನು ಕಂಡೀಷನ್ ಅಂತಂದ್ರೆ ಇಟ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್. ಅದಕ್ಕೆ ನಾವು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತೀವಿ. ಎಲ್ಲದಕ್ಕೂ ಅಲೋ ಮಾಡೋಂಗಿಲ್ಲ, ಮೈಕ್ರೋ ಮಾಲಿಕ್ಯೂಲ್ಸ್ಗಳು ಸಾಲ್ವೆಂಟ್ ಸೊಲ್ಯೂಟ್ ಕಂಪೇರ್ ಮಾಡಿದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಆರ್ ಸೇಡ್ ಟು ಬಿ ಸ್ಮಾಲರ್ ದ್ಯಾನ್ ಸೊಲ್ಯೂಟ್, ದೇರ್ ಫೋರ್ ಇಟ್ ಇಸ್ ಅಲೋಸ್ ಓನ್ಲಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಬಟ್ ನಾಟ್ ಸೊಲ್ಯೂಟ್ ಮಾಲಿಕ್ಯೂಲ್ಸ್. ಈ ಫಿನಾಮಿನಲ್ಲಿ ಒಂದು ನಾನು ಆಸ್ಮೆಟಿಕ್ ಪ್ರೆಷರ್ ಅಂತಕ್ಕಂಥ ಇಂಪಾರ್ಟೆಂಟ್ ಡೆಫಿನೇಷನ್ ಬರೋಣ. ದ ಡೆಫಿನೇಷನ್ ಇಸ್ ಸೇಡ್ ಟು ಫಿನಾಮಿನನ್ ಇಸ್ ಟೇಕಿಂಗ್ ಪ್ಲೇಸ್ ನಡೆದೈತಿ.
ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇದೇನು ತಗೋತೀನಿ ನಾನು, ದಿಸ್ ಐ ವಿಲ್ ಟೇಕ್ ಆಸ್ solvent and this is solution. Solvent ಇಂದ solution ಕಡೆ molecules ಮೂವ್ ಆಗ್ಲತ್ತಾವಲ್ಲ ಅದಕ್ಕೆ ಅಂತ ಕರಿಬೇಕು ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸಾಲ್ವೆಂಟ್ ಟು ಸೊಲ್ಯೂಷನ್ ಮಾಲಿಕ್ಯೂಲ್ಸ್ ಮೂವ್ ಆಗ್ಲತ್ತಾವಂದ್ರೆ ಅದಕ್ಕೆ ಅಂತ ಕರಿಬೇಕು ಆಸ್ಮೋಸಿಸ್ ಅಂತ ಕರಿಬೇಕು. ಸಪೋಸ್ ಈ ಸಾಲ್ವೆಂಟ್ ಕಡೆ ನಾನು ಸಪೋಸ್ ಪ್ರೆಷರನ್ನು ಅಪ್ಲೈ ಮಾಡಿದ್ರೆ ಇದ್ರದಾಗಿ ಪ್ರೆಷರ್ ಐತಿ, ಇದ್ರದಾಗ ಪ್ರೆಷರ್ ಐತಿ. ಈ ಪ್ರೆಷರ್ಗಿಂತಲೂ ನಾನು ಏನು ಮಾಡತ್ತೀನಿ ಅಂತಂದ್ರೆ ಆಸ್ಮೆಟಿಕ್ ಪ್ರೆಷರ್ ಆಫ್ ದಿಸ್ ಇಸ್ ಏಟ್ ಟು ಬಿ ಅದಕ್ಕಿಂತ ಹೆಚ್ಚಿಗೆ ಪ್ರೆಷರ್ನ ಹಾಕಿರ್ತೀನಿ. ಹಾಗೆ ಸ್ವಲ್ಪ ನಾನು ಸೊಲ್ಯೂಷನ್ ಸೈಡ್ ಪ್ರೆಷರ್ ಹಾಕಿದ್ರೆ ಏನಾಗ್ತೈತಿ ಅಂತಂದ್ರೆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಂಟ್ರಿ ಸ್ಟಾಪ್ ಆಗ್ತೈತಿ. ಸೊ ಟು ಪ್ರಿವೆಂಟ್ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇನ್ ಟು ಸೊಲ್ಯೂಷನ್ ಪ್ರೆಷರ್ ಈಸ್ ಅಪ್ಲೈಡ್ ವಿಚ್ ಮಸ್ಟ್ ಬಿ ಹೈಯರ್ ದ್ಯಾನ್ ದ ಆಸ್ಮೆಟಿಕ್ ಪ್ರೆಷರ್ ಆಫ್ ದ ಸೊಲ್ಯೂಷನ್. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಆಸ್ಮೆಟಿಕ್ ಪ್ರೆಷರ್. ಆಸ್ಮೆಟಿಕ್ ಪ್ರೆಷರ್ ಡೆಫಿನೇಷನ್ ಈಸ್ ದ ಪ್ರೆಷರ್ ಅಪ್ಲೈಡ್ ಆನ್ ಸೊಲ್ಯೂಷನ್ ವಿಚ್ ಈಸ್ ಹೈಯರ್ ದ್ಯಾನ್ ದ ಆಸ್ಮೋಟಿಕ್ ಪ್ರೆಷರ್. ಟು ಪ್ರಿವೆಂಟ್ into solution, solvent molecules into solution. ಯಾವುದು ಕಾಸ್ಮೆಟಿಕ್ ಪ್ರೆಷರ್ ಅಂತ ಕರಿತೀವಿ, ದ ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ದಟ್ ಪ್ರೆಷರ್ ಮಸ್ಟ್ ಬಿ ಹೈಯರ್ ದ್ಯಾನ್ ದ ಆಸ್ಮೆಟಿಕ್ ಪ್ರೆಷರ್ ಆಫ್ ದಿಸ್ ಸೊಲ್ಯೂಷನ್. ಅವಾಗ ಏನಾಗ್ಲತ್ತೈತಿ, ಪ್ರಿವೆಂಟಿಂಗ್ ಆರ್ ಸ್ಟಾಪಿಂಗ್ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಇಂಟು ಸೊಲ್ಯೂಷನ್. ಹೀಗೆ ಎಂಟ್ರಿ ಆಗೋದನ್ನು ಸ್ಟಾಪ್ ಮಾಡಿದ್ವಿ ಅಷ್ಟೇ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಎಂಟ್ರಿ ಆಗೋದನ್ನು ಸ್ಟಾಪ್ ಮಾಡುತ್ತೀವಿ. ಏನು ಮಾಡುತ್ತೀವಿ ಅಲ್ಲಿ, ಪ್ರೆಷರ್ನ ಅಪ್ಲೈ ಮಾಡುತ್ತೀವಿ. ಈ ಪ್ರೆಷರ್ ಆಸ್ಮೆಟಿಕ್ ಪ್ರೆಷರ್ ಏನಾಗಿರಬೇಕು, ಇದಕ್ಕಿಂತಲೂ ಹೆಚ್ಚಿಗಿರಬೇಕು. ಈ ಒಳಗಿನ ಪ್ರೆಷರ್ಗಿಂತ ಮ್ಯಾಗಿನ ಪ್ರೆಷರ್ ಹೆಚ್ಚಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ, ಆಸ್ಮೋಟಿಕ್ ಪ್ರೆಷರ್. ಸಮ್ ಒನ್ ಇಂಪಾರ್ಟೆಂಟ್ ಡೆಫಿನೇಷನ್ ಅಂತ ಹೇಳಿ ಹೇಳ್ಬೋದು. ಹಿಂಗ ಈ ಒಂದು ಆಸ್ಮೆಟಿಕ್ ಪ್ರೆಷರನ್ನ ಎಕ್ಸ್ಪರಿಮೆಂಟಲ್ ಆಗಿ ನಾವು ನೋಡ್ತಾ ಹೋಗಿದ್ರೆ ಇಟ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್. ಆಸ್ಮೆಟಿಕ್ ಪ್ರೆಷರ್ ದಟ್ ಡಿಪೆಂಡ್ಸ್ ಆನ್ ಟೂ ಫ್ಯಾಕ್ಟರ್ಸ್ ದಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಸಿ ಆ್ಯಂಡ್ ಆಲ್ಸೋ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಗಿವನ್ ಟೆಂಪರೇಚರ್. ಅವಾಗ ದಿಸ್ ಪೈ ಈಸ್ ನಥಿಂಗ್ ಬಟ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸಿ ಆ್ಯಂಡ್ ಟಿ ಆರ್ ರಿಮೂವ್ ಪ್ರಪೋರ್ಷನಲ್ ಟಿ ಕಾನ್ಸ್ಟೆಂಟ್ ಇಟ್ ಬಿಕಮ್ಸ್ ಪೈ ಈಸ್ ಈಕ್ವಲ್ಸ್ ಟು ಆರ್ ಸಿ ಟಿ ವೇರ್ ಆರ್ ಈಸ್ ಸೇಡ್ ಟು ಬಿ ಯೂನಿವರ್ಸಲ್ ಕಾನ್ಸ್ಟೆಂಟ್. ಇದು ಆ್ಯಕ್ಚುಲಿ ನಾವು ಗ್ಯಾಸ್ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಅಂತ ತಗೋತೀವಲ್ಲ, ಇಲ್ಲೂ ಕೂಡ ಚಾರ್ಲ್ಸ್ ಲಾ ಮತ್ತು ಬಾಯ್ಲ್ಸ್ ಲಾ ಅಪ್ಲೈ ಮಾಡ್ದಂಗೆ ಆಗ್ತೈತಿ. ಅದಕ್ಕೆ ಚಾರ್ಲ್ಸ್ ಲಾ ಬಾಯ್ಲ್ಸ್ ಲಾ ಎರಡೂ ಕಂಬೈನ್ ಮಾಡಿ ಬಂದಿರತಕ್ಕಂಥ ಒಂದು ಲಾ ಯಾವುದು ಅಂತಂದ್ರೆ ಆಸ್ಮೆಟಿಕ್ ಪ್ರೆಷರ್. ಓಕೆ, ಸೊ ಐ ವಿಲ್ ಟೇಕ್ ಇನ್ಸ್ಟೆಡ್ ಆಫ್ ಸಿ ಎನ್ ಟು ಡಿವೈಡೆಡ್ ಬೈ ವಿ. ವಾಟ್ ಡು ಮೀನ್ ದ ಟರ್ಮ್ ದಿಸ್ ಸಿ ಈಸ್ ಮೋಲಾರ್ ಕಾನ್ಸಂಟ್ರೇಷನ್ ಇಂಡಿಕೇಟ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ ದ
solute present in given 1 liter of the solution. Number of moles are present in given volume, that is V. Therefore, pi is equals to N2 divided by V into R into T. This is nothing but somewhat you can say that ideal gas equation pi V is equals to N2 R T, where N2 is number of moles, that means W2 divided by M2, mass divided by molar mass. Mass is the N2 of solute part, and consider mass of solute, that is molar mass of the solute. Mass divided by molar mass. Formula got it. First tell you. So I will take this as W2 divided by M2 into RT. N equal to pi. V equal to alpha. V let alone under. Hence this formula is known as osmotic pressure for calculating molar mass of the solute. ಈಗ ಆಸ್ಮೆಟಿಕ್ ಪ್ರೆಷರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಸೊಲ್ಯೂಟ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಹೆಚ್ಚಾಗಿ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ತಗೋತೀವಿ. ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಯಾವ್ಯಾವ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಯು ಕ್ಯಾನ್ ಟೇಕ್ ಪ್ರೋಟೀನ್ ಆರ್ ಪಾಲಿಮರ್ಸ್, ಈ ಥರ ಇರ್ತಕ್ಕಂಥ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ದ ಫೋರ್ತ್ ಕೊಲಿಗೇಟಿವ್ ಪ್ರಾಪರ್ಟಿ. ಆದರೂ ಕೂಡ ಇಲ್ಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಡಿಸ್ಕಷನ್ ಐತಿ. What is that discussion? We will know about. ಇಷ್ಟು ಗೊತ್ತಾಯಿತು. ಪೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮೋಲಾರ್ ಕಾನ್ಸಂಟ್ರೇಷನ್ ಸಿ ಆ್ಯಂಡ್ ಎ ಗಿವನ್ ಟೆಂಪರೇಚರ್ ಟಿ. ಇಂಡಿಕೇಟ್ ದಿಸ್ ಇಸ್ ನಥಿಂಗ್ ಬಟ್ ಒನ್ ಈಸ್ ಬಾಯ್ಲ್ಸ್ ಲಾ, ಅನದರ್ ಈಸ್ ಚಾರ್ಲ್ಸ್ ಲಾ. ಎಸ್, ನೆಕ್ಸ್ಟ್ ಈಸ್ ಇಟ್ ಟು ಬಿ ಇದೇ ಆಸ್ಮೋಸಿಸ್ ಅನ್ನು ರಿವರ್ಸ್ ಆಗಿ ಮಾಡಿದ್ರೆ ಏನಾಗ್ತದೆ? ರಿವರ್ಸ್ ಆಸ್ಮೋಸಿಸ್, ರಿವರ್ಸ್ ಆಸ್ಮೋಸಿಸ್, ವಾಟ್ ಹ್ಯಾಪನ್ಸ್ ಹಿಯರ್? ಎಂಟ್ರಿ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಇದು ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇಲ್ಲಿ ನಾನು ಸೊಲ್ಯೂಷನ್ ಅಂತ ತಗೊಂಡಿದ್ದು, ಆಮೇಲೆ ಇಲ್ಲಿ ಸಾಲ್ವೆಂಟ್ ಅಂತ ತಗೊಂಡಿದ್ದು. ಅವಾಗ ಏನಾಗ್ತೈತಿ, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಸೊಲ್ಯೂಷನ್ಸ್ ಕಡೆ ಎಂಟ್ರಿ ಆಗತ್ತಿದ್ವು. ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಪ್ರೆಷರ್ ಅಪ್ಲೈ ಮಾಡಿದ್ರೆ ಆಸ್ಮೆಟಿಕ್ ಪ್ರೆಷರ್ ಅಂತ ಕರಿತೀವಿ. ಇನ್ನು ರಿವರ್ಸ್ ಆಸ್ಮೋಸಿಸ್ ಅಂದ್ರೆ ಏನು? ರಿವರ್ಸ್ ಆಸ್ಮೋಸಿಸ್ ಮೀನ್ಸ್ ದ ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್, ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಸೈಡ್ ವಿಚ್ ಮಸ್ಟ್ ಬಿ ಹೈಯರ್ ದ್ಯಾನ್ ದ ಆಸ್ಮೆಟಿಕ್ ಪ್ರೆಷರ್ ಆಫ್ ದಿಸ್ ಒನ್. ಮೊದಲೆಷ್ಟು ಮಾಡಿ ಅಲ್ಲ, ಅದಕ್ಕಿಂತಲೂ ಹೆಚ್ಚಿಗೆ ಮಾಡು. ಅಲ್ಲಿ ಬರೇ ನಾವು ಪ್ರೆಷರ್ ಅಪ್ಲೈ ಮಾಡಿರಿ, ಸ್ಟಾಪ್ ಆಗ್ತೈತಿ. ಅಂದ್ರೆ ಆಸ್ಮೆಟಿಕ್ ಪ್ರೆಷರ್ನಾಗೇನು, ಆಸ್ಮೋಟಿಕ್ ಪ್ರೆಷರ್ ಮೋಸ್ಟ್ಲಿ ಅಲ್ಲಿ ಡೆಫಿನೇಷನಲ್ಲಿ ಕ್ಲಿಯರ್ ಮಾಡಿಕೊಡ್ರಿ. ಆಸ್ಮೆಟಿಕ್ ಪ್ರೆಷರ್ ಅಂದರೆ ಏನಿತ್ತು, ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್, ಸಾಕು ಅಷ್ಟೇ. ಆಸ್ಮೆಟಿಕ್ ಪ್ರೆಷರ್ನಾಗ ಏನು, ಪ್ರೆಷರ್ ಅಪ್ಲೈಡ್, ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ಟು ಪ್ರಿವೆಂಟ್ ಆರ್ ಟು ಸ್ಟಾಪ್, ಇಷ್ಟು ಡೆಫಿನೇಷನ್ಸ್ ಆರ್ ಟು ಸ್ಟಾಪ್ ಆಸ್ಮೋಸಿಸ್. ಓಕೆ, ಲಿಸನ್ ಕೇರ್ಫುಲ್ಲಿ. ಆಸ್ಮೆಟಿಕ್ ಪ್ರೆಷರ್ ರಿವರ್ಸ್ ಆಸ್ಮೋಸಿಸ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ ನೋಡಿ. ಆಸ್ಮೆಟಿಕ್ ಪ್ರೆಷರ್, ಪ್ರೆಷರ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಸೈಡ್ to stop osmosis, that is enough. Whereas reverse osmosis means same process, pressure applied is said to be higher than the osmotic pressure. Pressure applied is higher than osmotic pressure. ಓಕೆ, ದಿಸ್ ಇಸ್ ಇಂಪಾರ್ಟೆಂಟ್. ಇದು ಮೋಸ್ಟ್ಲಿ ಫಸ್ಟ್ ಡೆಫಿನೇಷನ್ ನಾವು ಬರೆದೀವಿ, ಆ ಥರ ಐಯರ್ ತೊಗೊಳ್ಳಿ ಇಷ್ಟೇ ಬರ್ತದೆ.
ಇಲ್ಲಿ ಏನಾಗ ಬರ್ತೈತಿ ಹೈಯರ್ ದ್ಯಾನ್ ದ ಆಸ್ಮೋಟಿಕ್ ಪ್ರೆಷರ್. ಅವಾಗ ಏನಾಗ್ತೈತಿ ಅಂತಂದ್ರೆ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸೊಲ್ಯೂಷನ್ ಟು ಸಾಲ್ವೆಂಟ್, ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ from solution to solvent. So that is known as reverse osmosis. Reverse osmosis ನಲ್ಲಿ applied pressure must be higher than osmotic pressure. ಅವಾಗ ಸೊಲ್ಯೂಷನ್ ದಾಗ ಏನು ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಅದ ಆ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ಗಳು ಸೊಲ್ಯೂಷನ್ದಿಂದ ಸಾಲ್ವೆಂಟ್ ಕಡೆ ಮೂವ್ ಆಗ್ತವೆ. ಓಕೆ, ಬರೇ ಆಸ್ಮೆಟಿಕ್ ಪ್ರೆಷರ್ ಅಂತಂದ್ರೆ ಜಸ್ಟ್ ಟು ಸ್ಟಾಪ್ ದ ಮೂಮೆಂಟ್ ಆಫ್ ಸಾಲ್ವೆಂಟ್ ಮಾಲಿಕ್ಯೂಲ್ಸ್, ಸಾಲ್ವೆಂಟ್ ಟು ಸೊಲ್ಯೂಷನ್ ಟು ಸಾಲ್ವೆಂಟ್. ಓಕೆ, ಪ್ರಿವೆಂಟ್ ದ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸಾಲ್ವೆಂಟ್ ಟು ಸೊಲ್ಯೂಷನ್ ಅಥವಾ ಪ್ರಿವೆಂಟ್ ಆಸ್ಮೋಸಿಸ್, ಅದಕ್ಕೆ ನಾವೇನು ಕರಿತೀವಿ ಸಿಂಪ್ಲಿ ಆಸ್ಮೆಟಿಕ್ ಪ್ರೆಷರ್. ಪ್ರೆಷರ್ ಅಪ್ಲೈಡ್ ಇಸ್ ಹೈಯರ್ ದ್ಯಾನ್ ಆಸ್ಮೆಟಿಕ್ ಪ್ರೆಷರ್, ಅವಾಗ ಏನಾಗ್ತೈತಿ ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸೊಲ್ಯೂಷನ್ ಟು ಸಾಲ್ವೆಂಟ್, ಸೊ ಇಟ್ ಬಿಕಮ್ಸ್ ರಿವರ್ಸ್ ಆಸ್ಮೋಸಿಸ್. ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ರಿವರ್ಸ್ ಆಸ್ಮೋಸಿಸ್ ಅಲ್ಲಿ? ಸಾಲ್ಟ್ ವಾಟರ್ ಎಲ್ಲಿ ಹೆಚ್ಚಿಗಿರ್ತೈತೆ ಸಾಲ್ಟ್ ವಾಟರ್? ಸಿ ವಾಟರ್ ಹೌದಲ್ಲ. ಈ ಸಿ ವಾಟರ್ನ ಬರೇ ಸಾಲ್ಟಿ ಕಂಟೆಂಟ್ ಇರ್ತೈತಿ, ಆ ಸಿ ವಾಟರ್ನ ತೊಗೊಂಡಿದ್ದು ಪ್ರೊಸೆಸ್ ರಿವರ್ಸ್ ಆಸ್ಮೋಸಿಸ್ ಮಾಡಿದರೆ ಏನಾಗ್ತದೆ ಅಂತಂದ್ರೆ ಯು ಆರ್ ಗೆಟಿಂಗ್ ಪ್ಯೂರ್ ವಾಟರ್. ಅದಕ್ಕೆ ನಾವು ಈಗ ಲೇಟೆಸ್ಟ್ ಆಗಿ ಸಾಕಷ್ಟು ಅಕ್ವಾ ಗಾರ್ಡ್ಗಳನ್ನು ಕೂಡಿಸ್ತಿರ್ತೀವಿ. ಅಂದರೆ ಒಂದು ವರ್ಡ್ ಬರೀತಾರೆ, ದಟ್ ಈಸ್ ಆರ್ ಓ ಅಂತ. ಆರ್ ಓ ಮೀನಿಂಗ್ ಈಸ್ ನಥಿಂಗ್ ಬಟ್ ರಿವರ್ಸ್ ಆಸ್ಮೋಸಿಸ್. ಎಷ್ಟು ಬೇಕಾದಷ್ಟು ಹಾರ್ಡ್ ವಾಟರ್ ಇದ್ರೂ ಕೂಡ ಏನು ಮಾಡ್ತೈತಿ ಅಂತಂದ್ರೆ ಯೂಸಿಂಗ್ ದಿಸ್ ರಿವರ್ಸ್ ಆಸ್ಮೋಸಿಸ್ ಯು ವಿಲ್ ಗೆಟ್ ಪ್ಯೂರ್ ವಾಟರ್, ಆರ್ ದಟ್ ವಾಟರ್ ಈಸ್ ನೋನ್ ಆಸ್ ಡಿಸಲೈನೇಷನ್. ಡಿಸಲೈನೇಷನ್ ಅಂದರೆ ಸಲೈನ್ ವಾಟರ್ ಬಿಟ್ಟು, ಸಾಲ್ಟಿ ವಾಟರ್ ಬಿಟ್ಟು ಪ್ಯೂರ್ ವಾಟರ್, ಡಿಸಲೈನೇಷನ್ ಆಫ್ ವಾಟರ್, ಡಿಸಲೈನೇಷನ್ ಆಫ್ ಸೀ ವಾಟರ್. ಇದಕ್ಕೆ ಯೂಸ್ ಮಾಡಲಿಕ್ಕೆ ಯಾವ ಪ್ರೊಸೆಸ್ ಯೂಸ್ ಮಾಡ್ತಾರೆ? ರಿವರ್ಸ್ ಆಸ್ಮೋಸಿಸ್. ರಿವರ್ಸ್ ಆಸ್ಮೋಸಿಸ್ ಡೆಫಿನೇಷನ್ ಈಸ್ ಪ್ರೆಷರ್ ಅಪ್ಲೈಡ್ ಆನ್ ದ ಸೊಲ್ಯೂಷನ್ ವಿಚ್ ಮಸ್ಟ್ ಬಿ ಹೈಯರ್ ದ್ಯಾನ್ ದ ಆಸ್ಮೆಟಿಕ್ ಪ್ರೆಷರ್, ಸಾಲ್ವೆಂಟ್ ಮಾಲಿಕ್ಯೂಲ್ಸ್ ಫ್ರಮ್ ಸೊಲ್ಯೂಷನ್ ಟು ಸಾಲ್ವೆಂಟ್ ಈಸ್ ಟೇಕಿಂಗ್ ಪ್ಲೇಸ್, ಸೊ ದಟ್ ಈಸ್ ಕಾಲ್ಡ್ ಆಸ್ ರಿವರ್ಸ್ ಆಸ್ಮೋಸಿಸ್. ದಟ್ ಪ್ರೊಸೆಸ್ ಇಸ್ ಅಗೇನ್ ಥ್ರೋ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ದ ಯೂಸ್ ಆಫ್ ದಿಸ್ ಆರ್ ಓ ಆರ್ ರಿವರ್ಸ್ ಆಸ್ಮೋಸಿಸ್ ಈಸ್ ಡಿಸಲೈನೇಷನ್ ಆಫ್ ಸೀ ವಾಟರ್ ಫಾರ್ ದ ಪ್ಯೂರಿಫಿಕೇಶನ್ ಆಫ್ ಸಾಲ್ಟ್ ವಾಟರ್ ಆರ್ ಸೀ ವಾಟರ್ ಯು ಕ್ಯಾನ್ ಸಿ. ಓಕೆ, ಸೊ ಕಮ್ ಟು ನೌ ದೇರ್ ಆರ್ ಫ್ಯೂ ಇಂಪಾರ್ಟೆಂಟ್ ತ್ರೀ ಡೆಫಿನೇಷನ್ಸ್ ನೋನ್ ಆಸ್. ಓಕೆ, ಏನಂತಾರೆ ಅಂತಂದ್ರೆ ಫಸ್ಟ್ ಒನ್ ಈಸ್ ಕಾಲ್ಡ್ ಆಸ್ ಐಸೋಟಾನಿಕ್ ಸೊಲ್ಯೂಷನ್ಸ್. ಐಸೋಟಾನಿಕ್ ಸೊಲ್ಯೂಷನ್ಸ್, ದ ಮೀನಿಂಗ್ ಆಫ್ ಐಸೋಟಾನಿಕ್ ಸೊಲ್ಯೂಷನ್ಸ್, ಐಸೋ ಮೀನ್ಸ್ ಸೇಮ್. ಈಗ ನಾನು ಒಂದು ಕಂಟೈನರ್ ತೊಗೊಂಡಿದ್ದ, ಆ ಕಂಟೈನರ್ನಲ್ಲಿ ಏನಿತ್ತು ಒಂದು ಶುಗರ್ ಸೊಲ್ಯೂಷನ್ನ ತೊಗೊಂಡಿದ್ದಿತ್ತು. ಈ ಶುಗರ್ ಸೊಲ್ಯೂಷನ್ನ ಎದುರ ತೊಗೊಂಡಿತ್ತು ಅಂತಂದ್ರೆ ಒಂದು ಥಿಸಲ್ಫನೇಲ್, ಇದನ್ನು ಎದು ಕವರ್ ಮಾಡಿವೆ ಅಂತಂದ್ರೆ ಸೆಮಿ ಪರ್ಮೇಬಲ್ ಮೆಂಬ್ರೇನ್. ಆಮೇಲೆ ಅದನ್ನ ಎರ ಡಿಪ್ ಮಾಡೀನಿ ವಾಟರ್ನಾಗ ಡಿಪ್ ಮಾಡಿ. ಓಕೆ, ಇದ್ರಾಗ ಒಂದು ಸೊಲ್ಯೂಷನ್ ಐತಿ, ಆಮೇಲೆ ಇದು ಒಂದು ಸೊಲ್ಯೂಷನ್. ದಿಸ್ ಇಸ್ ನಥಿಂಗ್ ಬಟ್ ಒನ್ ಸೊಲ್ಯೂಷನ್, ಆರ್ ಯು ಕ್ಯಾನ್ ಸೇ ದಟ್ ವಾಟರ್ ಆ್ಯಂಡ್ ದಿಸ್ ಇಸ್ ಸೆಕೆಂಡ್ ಸೊಲ್ಯೂಷನ್. ಅಂದ್ರೆ ಇದ್ರಾಗ ಏನೈತಿ ಆಸ್ಮೆಟಿಕ್ ಪ್ರೆಷರ್ ಐತಿ, ಇದ್ರಾಗೂ ಆಸ್ಮೆಟಿಕ್ ಪ್ರೆಷರ್ ಐತಿ. ಅದಕ್ಕೆ ಎರಡು ಆಸ್ಮೆಟಿಕ್ ಪ್ರೆಷರ್ ಒಂದೇ ದೂರ ಏನಂತ ಕರಿಬೇಕು ಐಸೋಟಾನಿಕ್ ಸೊಲ್ಯೂಷನ್. ದ ಟೂ ಸೊಲ್ಯೂಷನ್ಸ್, ದ ಟೂ ಸೊಲ್ಯೂಷನ್ಸ್ ಹ್ಯಾವಿಂಗ್ ಸೇಮ್ ಆಸ್ಮೆಟಿಕ್ ಪ್ರೆಷರ್, ಸೇಮ್ ಆಸ್ಮೆಟಿಕ್ ಪ್ರೆಷರ್ ನೋನ್ ಆಸ್ ಐಸೋಟಾನಿಕ್ ಸೊಲ್ಯೂಷನ್.
the two solutions having same osmotic pressure. Okay, at a given temperature. Yes, at a given temperature. I will take next is hypertonic. Hypertonic solutions. Hypertonic solutions. In my other hypertonic solutions are there. Here I will do one. Compare one. ಯಾವುದು ಒಂದು ಸೊಲ್ಯೂಷನ್ದು ಆಸ್ಮೆಟಿಕ್ ಪ್ರೆಷರ್ ಇನ್ನೊಂದು ಕಂಪೇರ್ ಮಾಡೋದು ಹೆಚ್ಚಿಗಿರ್ತಾ ಇರಲ್ಲ, ಅದಕ್ಕೆ ಹೈಪರ್ಟೋನಿಕ್ ಅಂತೀವಿ. ಹೌದಲ್ಲ, ದ ಸೊಲ್ಯೂಷನ್ ಹೂಸ್ ಆಸ್ಮೆಟಿಕ್ ಪ್ರೆಷರ್ ಈಸ್ ಹೈಯರ್ ದ್ಯಾನ್ ದ ಅದರ್. ಇಷ್ಟು ನಮಗೆ ನೆನಪಿಡ್ಲಿಕ್ಕೆ ಸಾಕು, ಒಂದು ಎಕ್ಸಾಂಪಲ್ ತೊಗೊಂಡ್ರೆ ಕ್ಲಿಯರ್ ಆಯಿತು. ಮೂರನೇ ಹೈಪರ್ ಆದಮೇಲೆ ಹೈಪೋಟಾನಿಕ್ ಸೊಲ್ಯೂಷನ್ಸ್. ಇದು ಅಪೋಸಿಟ್ ಟೈಪ್. ದ ಸೊಲ್ಯೂಷನ್ ಹೂಸ್ ಆಸ್ಮೆಟಿಕ್ ಪ್ರೆಷರ್ ಈಸ್ ಲೋವರ್ ದ್ಯಾನ್ ದ ಅದರ್, ದಟ್ ಈಸ್ ನೋನ್ ಆಸ್ ಹೈಪೋಟಾನಿಕ್ ಸೊಲ್ಯೂಷನ್. One is isotonic, if osmotic pressure becomes same. Another is hypertonic, one solution whose osmotic pressure is higher than the other. And third is hypotonic, indicates one solution whose osmotic pressure is lower than the other. ಈ ಮೂರು ಡೆಫಿನೇಷನ್ಸ್ಗೆ ಒಂದೇ ಒಂದು ಸಿಂಗಲ್ ಆಗಿರ್ತಕ್ಕಂಥ ಎಕ್ಸಾಂಪಲ್ನ ಕನ್ಸಿಡರ್ ಮಾಡೋಣ. ದಟ್ ಎಕ್ಸಾಂಪಲ್ ಈಸ್, ಯು ಕ್ಯಾನ್ ಟೇಕ್ ನಾರ್ಮಲ್ ಸಲೈನ್ ವಾಟರ್. ಯಾವುದಕ್ಕೆ ನಾರ್ಮಲ್ ಸಲೈನ್ ವಾಟರ್ ಅಂತ ಕರಿಬೇಕು? 0.9% ಸೊಲ್ಯೂಷನ್ ಆಫ್ NaCl. ಇದರ ಅರ್ಥ ಏನು? ನಮ್ಮ ಫ್ಲೂಯಿಡ್ನಲ್ಲಿ ಸೆಲ್ಸ್ ದೇ ಆರ್ ನಥಿಂಗ್ ಬಟ್ ಹ್ಯಾವಿಂಗ್ ಫ್ಲೂಯಿಡ್. ಈ ಫ್ಲೂಯಿಡ್ನಲ್ಲಿ ಇರ್ತಕ್ಕಂಥದ್ದು ಆಸ್ಮೆಟಿಕ್ ಪ್ರೆಷರ್. ಈ 0.9% ಸೊಲ್ಯೂಷನ್ ಆಫ್ NaCl ಇರ್ತಕ್ಕಂಥದ್ದು ಆಸ್ಮೆಟಿಕ್ ಪ್ರೆಷರ್. ಸಪೋಸ್ ಒಂದೇ ಇದ್ದು ಅಂದರೆ ಏನಂತ ಕರಿಬೇಕು? ಅದಕ್ಕೆ ಐಸೋಟಾನಿಕ್ ಸೊಲ್ಯೂಷನ್ಸ್. ಓಕೆ, ಸೊ ದಟ್ ಈಸ್ ನೋನ್ ಆಸ್ ನಾರ್ಮಲ್ ಸಲೈನ್ ವಾಟರ್. ಅಂದ್ರೆ ಆರಾಮಿಲ್ದಾಗ ಸಲೈನನ್ನ ಹಾಕ್ತಿರ್ತಾರಲ್ಲ, ಅದನ್ನ ಸಲೈನ್ ವಾಟರ್. ಅಲ್ಲಿ ಕಾನ್ಸಂಟ್ರೇಷನ್ ಸಪೋಸ್ ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಸೆಲ್ಸ್ನಾಗ ಚೇಂಜ್ ಆಗ್ತಿರ್ತೈತಿ. ಅದಕ್ಕೆ ಏನೂ ಇಲ್ಲ, ನಾರ್ಮಲ್ ಆಗಿ ನಾವು ಹಾಕಬೇಕಾಗಿತ್ತು ಅಂತಂದ್ರೆ 9.9% ಆಫ್ ಸೊಲ್ಯೂಷನ್ NaCl ತೊಗೊಂಡಿದ್ರೆ ಅಲ್ಲಿ ಫ್ಲೂಯಿಡ್ನಲ್ಲಿ ಏನಾಗ್ತೈತಿ ಅಂತಂದ್ರೆ ದಟ್ ಸಲೈನ್ ವಾಟರ್ ಇಸ್ ಸೇಫ್ ಟು ಬಿ ಈಸಿಲಿ ಎಂಟರ್. ಇದು ನಾರ್ಮಲ್. ಅದನ್ನು ಬಿಟ್ಟು ಈ ಸೆಲ್ಸ್ಗಳು ನಾನು ಸ್ವಲ್ಪ ಇದನ್ನು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಮಾಡ್ತೀನಿ, 0.9%ಗಿಂತಲೂ ಹೆಚ್ಚು. The cells are kept more than 0.9% solution of NaCl. ಅವಾಗ ಇದ್ರ ಕಾನ್ಸಂಟ್ರೇಷನ್ ಹೆಚ್ಚಾಯಿತು ಅಂತಂದ್ರೆ ಸೆಲ್ನಾಗಿರ್ತಕ್ಕಂಥದ್ದು ವಾಟರ್ ಕಂಟೆಂಟ್ ಏನಾಗ್ತೈತೆ ಅಂತಂದ್ರೆ ಇಟ್ ಈಸ್ ಸೇಫ್ ಟು ಬಿ ಮೂವಿಂಗ್ ಟುವಾರ್ಡ್ಸ್ ದ ಹೈಯರ್ ಕಾನ್ಸಂಟ್ರೇಷನ್, ಡೆಫಿನೆಟ್ಲಿ. ಸೊ ದಿಸ್ ಲಿಕ್ವಿಡ್ ಅಥವಾ ಫ್ಲೂಯಿಡ್, ವಾಟ್ ಎವರ್ ಇಟ್ ಕಂಟೇನ್ಸ್, ದಟ್ ಈಸ್ ನಥಿಂಗ್ ಬಟ್ ಮೂವಿಂಗ್ ಫ್ರಮ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಇಸ್ಂಟ್ ಇಟ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್? ಇಟ್ಸ್ ಆಸ್ಮೆಟಿಕ್ ಪ್ರೆಷರ್ ಇಸ್ ಹೈಯರ್ ದ್ಯಾನ್ ದಿಸ್ ಒನ್. ಹೆನ್ಸ್ ಸಚ್ ಟೈಪ್ ಆಫ್ ಸೊಲ್ಯೂಷನ್ಸ್ ಆರ್ ನೋನ್ ಆಸ್ ಹೈಪರ್ಟಾನಿಕ್. ಓಕೆ, ಇನ್ನೊಂದು ಎಕ್ಸಾಂಪಲ್ ನಾವು ಕ್ಲಿಯರಾಗಿ ತೊಗೋಬೋದು. ಪಿಕಲ್ಸ್, ನಾವು ಪಿಕಲ್ಸ್ ರೆಡಿ ಮಾಡಬೇಕಿತ್ತು ಅಂತಂದ್ರೆ ಆ ಕಟ್ ಮಾಡಿರ್ತಕ್ಕಂಥ ಮ್ಯಾಂಗೋ ಪೀಸನ್ನು ಸಾಲ್ಟ್ ವಾಟರ್ನಾಗ ಇಡ್ತೀವಿ. ಆ ಸಾಲ್ಟ್ ವಾಟರ್ನಾಗ ಇಟ್ಟರೆ ಏನಾಗ್ತೈತಿ, ಸಾಲ್ಟ್ ಸಾರಿ ಬರೀ ಸಾಲ್ಟ್ನಾಗೆ ಹಾಕಿಟ್ರೆ ಏನಾಗ್ತೈತಿ,
ಆ ಸಾಲ್ಟ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಆಗ್ತೈತಿ. ಪೀಕಾಕ್ಸ್ದಾಗಿದ್ದಿರ್ತಕ್ಕಂಥ ಅಥವಾ ಮ್ಯಾಂಗೋ ಪೀಸ್ನಾಗಿದ್ದಿರ್ತಕ್ಕಂಥ ವಾಟರ್ ಏನಾಗ್ತೈತಿ ಅಂತಂದ್ರೆ ಲೋವರ್ ಕಾನ್ಸಂಟ್ರೇಷನಿಂದ ಸಾಲ್ಟ್ ವಾಟರ್ ಕಡೆ ಹೋಗ್ತಿರ್ತೈತಿ. ಅದಕ್ಕೆ ಆ ಮ್ಯಾಂಗೋ ಏನಾಗ್ತೈತಿ ಅಂತಂದ್ರೆ ಶ್ರಿಂಕ್ ಆಗ್ತೈತಿ. ಹಂಗೆ ಸೆಲ್ ಏನಾಗ್ಲತ್ತೈತಿ ಇಲ್ಲಿ ಸಣ್ಣದಾಗ್ತೈತಿ. ಹೈಪರ್ ಟಾನಿಕ್ ಇತ್ತು ಅಂತಂದ್ರೆ ದಟ್ ಸೆಲ್ ಈಸ್ ಏಡ್ ಟು ಬಿ ಶ್ರಿಂಕ್ಸ್. ಶ್ರಿಂಕ್ಸ್ ಮೀನ್ಸ್ ಸಣ್ಣದಾಗುತ್ತೈತಿ, ಸೈಜ್ ಇರೋದು ಸಣ್ಣದಾಗುತ್ತೆ. ಯಾಕೆ ಸಣ್ಣದಾಗ್ಲತ್ತೈತಿ? ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಏನಾಗ್ತಾವೆ ಅಂತಂದ್ರೆ ಹೈಯರ್ ಕಾನ್ಸಂಟ್ರೇಷನ್ ಕಡೆ ಮೂವ್ ಆಗ್ಲತ್ತಾವೆ. ಸೊ ದಿಸ್ ಇಸ್ ಥ್ರೂ ಅಗೇನ್ ಆಸ್ಮೋಸಿಸ್ ಫಿನಾಮಿನನ್. ಅದಕ್ಕೆ ನಾವೇನಂತ ಕರಿತೀವಿ ಹೈಪರ್ ಟಾನಿಕ್. ಅದನ್ನು ಬಿಟ್ಟು ಸಪೋಸ್ ಅದೇ ಸೇಮ್ ಸೆಲ್ಲನ್ನು ನಾನು ಲೆಸ್ ದ್ಯಾನ್ 0.9% ಸೊಲ್ಯೂಷನ್ ಆಫ್ ಎನ್ ಎಸ್ ಸಿ ಎಲ್ ಆಗಿಟ್ಟಿದ್ರೆ ಏನಾಗ್ತೈತಿ? ಇಲ್ಲಿಂದ ಏನಾಗ್ಲತ್ತೈತಿ ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ಸ್ಗಳು ಈ ಸೆಲ್ ಕಡೆ ಮೂವ್ ಆಗ್ತವೆ. ಯಾಕೆ? ಇದು ಹೈಯರ್ ಕಾನ್ಸಂಟ್ರೇಷನ್, ಹೈಯರ್ ಆಸ್ಮೆಟಿಕ್ ಪ್ರೆಷರ್ ಆಯಿತು, ಇದು ಲೋವರ್ ಆಸ್ಮೆಟಿಕ್ ಪ್ರೆಷರ್ ಆಯಿತು, ಹೌದಲ್ವ? ಸೊ ಈ ಥರ ಏನಾಗುತ್ತೈತಿ ಅಂತಂದ್ರೆ ಇಲ್ಲಿಂದ ವಾಟರ್ ಮಾಲಿಕ್ಯೂಲ್ಸ್ಗಳು ಈ ಕಡೆ ಮೂವ್ ಆಗಿದ್ದು ಒಂದು ಸೆಲ್ ಏನಾಗ್ತೈತೆ ಅವಾಗ ದಟ್ ಸೆಲ್ ಇಸ್ ಬಿಕಮ್ಸ್ ಸ್ವೆಲ್ಲಿಂಗ್ ಆರ್ ಇಟ್ ಇಸ್ ನೋನ್ ಆಸ್ ಎಡಿಮಾ. ಇದು ಸೆಲ್ಗಿಂತಲೂ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಹೆಚ್ಚಿತ್ತು ಅಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಈ ಕಡೆ ಮೂವ್ ಆಗ್ತವೆ, ಹೈಪರ್ ಶ್ರಿಂಕ್ಸ್. ಸೆಲ್ಗಿಂತಲೂ ಇದ್ರ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಂತಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಈ ಕಡೆ ಮೂವ್ ಆಗ್ತವೆ, ಹೈಪೋಟಾನಿಕ್ ಶ್ರಿಂಕ್ಸ್. ಓಕೆ, ಈಗ ಸಾಕಷ್ಟು ಜನ ಸಾಲ್ಟಿ ಫುಡ್ಗಳನ್ನು ತಿಂತಕ್ಕಂಥ ಪರ್ಸನ್ಸ್ಗಳನ್ನ ನೋಡ್ಬೋದು, ಅವರು ಸ್ವಲ್ಪ ದಪ್ಪ ಆಗಿರ್ತಾರೆ. ಯಾಕೆ ದಪ್ಪ ಆಗಿರ್ತಾರೆ ಅಂತಂದ್ರೆ ಅವ್ರು ಸಪೋಸ್ ಸಾಲ್ಟಿ ಫುಡ್ಡನ್ನು ತೊಗೊಂಡಾಗ ನೀರು ಕುಡಿಬೇಕು ಅನಿಸ್ತೈತಿ. ಜಾಸ್ತಿ ನೀರು ಕುಡಿಯೋದ್ರೆ ಏನಾಗ್ತೈತೆ ಅಂದ್ರೆ ಸೆಲ್ಸ್ಗಳಲ್ಲಿ ರಿಟೆನ್ಷನ್ ಆಫ್ ವಾಟರ್ ಆಗ್ತೈತಿ. ಸೊ ದಿಸ್ ಈಸ್ ಅಗೇನ್ ಡ್ಯೂ ಟು ಆಸ್ಮೋಸಿಸ್ ಫಿನಾಮಿನನ್. ಯು ಕ್ಯಾನ್ ಸೇ ದಟ್ ದಟ್ ಪರ್ಸನ್ ಈಸ್ ಸೇಫ್ ಟು ಬಿ ಕಾಫಿನೆಸ್ ಆರ್ ಸ್ವೆಲ್ಲಿಂಗ್ ಆರ್ ಎಡಿಮಾ. ಸೊ ಈ ಥರ ಕಾನ್ಸೆಪ್ಟನ್ನು ಏನಂತ ಕರಿತೀವಿ, ಇಟ್ ಈಸ್ ಪರ್ಟೈನ್ ಟು ದ ಎಸೋಟೋನಿಕ್, ಹೈಪರ್ಟಾನಿಕ್ ಆ್ಯಂಡ್ ಹೈಪೋಟಾನಿಕ್ ಸೊಲ್ಯೂಷನ್ಸ್. ಆಮೇಲೆ ಇಲ್ಲಿ ನಾನು ಗಿಡ ಹಚ್ಚೀನಿ, ಗಿಡದಾಗಿಂದ ಸಾಯಿಲ್ ಐತಿ, ಸಾಯಿಲ್ದಿಂದ ನೆಕ್ಸ್ಟ್ ಆ ಗಿಡ ಬೆಳತೈತಿ ಅಂತಂದ್ರೆ ಸಾಯಿಲ್ ಆಗಿರ್ತಕ್ಕಂಥ ವಾಟರ್ ಮಾಲಿಕ್ಯೂಲ್ಸ್ ಏನಾಗುತ್ತೈತಿ ಅಂತಂದ್ರೆ ಅದು ಪ್ಲ್ಯಾಂಟ್ ರೂಟಿಗೆ ಎಂಟ್ರಿ ಆಗತ್ತೈತಿ. ದಿಸ್ ಇಸ್ ನಥಿಂಗ್ ಬಟ್ ಥ್ರೂ ಆಸ್ಮೋಸಿಸ್. ಅದು ಕೂಡ ಯಾವುದು ಮುಖಾಂತರ? ಯಾವ ಪ್ರೋಸೆಸ್? ಆಸ್ಮೋಸಿಸ್. ಭೂಮಿದಾಗೆ ನೀರನ್ನು ಸಾವಕಾಶ ತೊಗೊಂಡು ಏನು ಮಾಡಕತ್ತದನ್ನ ಮೂವ್ ಆಗತ್ತೈತಿ, ಹೌದಲ್ಲ? ದಟ್ ಈಸ್ ಲೋವರ್ ಕಾನ್ಸಂಟ್ರೇಷನ್ ಟು ಹೈಯರ್ ಕಾನ್ಸಂಟ್ರೇಷನ್. ಅದಕ್ಕೆ ಏನಾಗತ್ತೈತಿ? ಪ್ಲ್ಯಾಂಟ್ ಈಸ್ ಗ್ರೋವಿಂಗ್ ಬೈ ಟೇಕಿಂಗ್ ದಟ್ ವಾಟರ್ ಫ್ರಮ್ ದ ಸಾಲ್. ಓಕೆ, ಸೊ ಆಲ್ ದೀಸ್ ಆರ್ ಸೇಡ್ ಟು ಬಿ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಆಸ್ಮೋಸಿಸ್. ಆಸ್ಮೋಸಿಸ್ನಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೇಳ್ತಿರ್ತಾರೆ. ಸೊ ಯು ಹ್ಯಾವ್ ಟು ಪರ್ಫೆಕ್ಟ್ ಬೈ ಟೇಕಿಂಗ್ ದೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೆಫಿನೇಷನ್ಸ್, ನೋಟ್ಸ್ ಆ್ಯಂಡ್ ಆಲ್ ದ ಕಾನ್ಸೆಪ್ಟ್. ಐ ವಿಲ್ ಗಿವ್ ಫ್ಯೂ ಆಫ್ ದ ಎಕ್ಸಾಂಪಲ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್.